ಸೊ ಐ ಗೈಸ್, ಐ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಗೈಸ್, ಇವತ್ತಿನ ಟಾಪಿಕಲ್ಲಿ ಹಾಗೆ ಬ್ರೂನೋನ ಆಚೆ ಸುತ್ತಾಡ್ಸೋಕಂತ ಕರ್ಕೊಂಬಂದಿದ್ದೆ, ಆಚೆ ಮೀನ್ಸ್ ಟೆರಸ್ಗೆ. ಸೊ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಏನಂತಂದರೆ, ಯಾಕೆ ಬ್ರೂನೋನ ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ. ಮೀನ್ಸ್ ಆಚೆ ಅಂದರೆ ಔಟ್ಸೈಡ್ ಪಾರ್ಕ್ ಆಗಲಿ ಅಥವಾ ಮನೆಯಿಂದ ಕೆಳಗಡೆ ಆಗಲಿ ಬೇರೆ ಪ್ಲೇಸಸ್ಗೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಆ ಡೌಟ್ಸ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಗೈಸ್, ನೋಡ್ತಾರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಮೊದಲೇದಾಗಿ ಬರುತ್ತೆ. ಸೊ ನಿಮಗೆ ಸ್ವಲ್ಪ ಯೂಸ್ ಆದಂಗೆ ಆಗುತ್ತೆ, ಓಕೆನಾ. ಸೊ ಇವಾಗ ಬ್ರೂನೋಗೆ ಏನಕ್ಕೆ ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ ಬ್ರೂ ಅಂತ ಇವಾಗ ತುಂಬ ಜನಕ್ಕೆ ಡೌಟ್ಸ್ ಬಂದಿರ್ಬೋದು, ಬಂದಿಲ್ಲ ಅಂದ್ರೂ ಹೇಳ್ತೀನಿ ನೋಡಿ ಏನಕ್ಕಂತ. ಸೊ ಬ್ರೂನೋ ಬಂದುಬಿಟ್ಟು ಇನ್ನೂ ಚಿಕ್ಕ ಮರಿ, ಒಂದು ತಿಂಗಳು ಮರಿ, ಇವಾಗ ಒಂದೂವರೆ ತಿಂಗಳು ಮರಿ, 46 ದಿವಸದ ಮರಿ, ಓಕೆನಾ. ಸೊ ಅದಕ್ಕೋಸ್ಕರ ಬ್ರೂನೋಗೆ ಏನಂತಂದರೆ ನಾನು ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ 3 ವ್ಯಾಕ್ಸಿನ್ ಅಂದರೆ 3 ತಿಂಗಳು ಆಗೋವರೆಗೂ ಬ್ರೂನೋನ ನಾವು ಆಚೆ ಕರ್ಕೊಂಡು ಹೋಗೋಂಗಿಲ್ಲ, ಓಕೆನಾ ಗೈಸ್, ಓಕೆನಾ. ಏನಕ್ಕೆ ಕರ್ಕೊಂಡು ಹೋಗೋಂಗಿಲ್ಲ ಅಂತಂದರೆ, ಈ ಪಪ್ಪೀಸ್ ಅಂದರೆ ಚಿಕ್ಕ ಚಿಕ್ಕ ಮರಿಗಳಿಗೇನಿರುತ್ತೆ, ಸೊ ಈ ವ್ಯಾಕ್ಸಿನ್ ಹಾಕ್ಸಿದ ನಂತರ ಇದು ಸ್ವಲ್ಪ ಸೆಕ್ಯೂರ್ ಅಂತ ಹೇಳ್ಬೋದು. ಅಲ್ಲಿವರೆಗೂ ಇದು ಏನೇ ಅಂದರೂ ಸೆಕ್ಯೂರ್ ಅಲ್ಲ. ವೈ? ಬಿಕಾಸ್ ಇದಕ್ಕೆ ಇಮ್ಯುನಿಟಿ ಪವರ್ ತುಂಬ ಅಂದರೆ ತುಂಬ ಕಮ್ಮಿ, ಓಕೆನಾ. ಈ ವೈರಲ್ ಇನ್ಫೆಕ್ಷನ್ಗಳು ಯಾವುದಿರುತ್ತೆ ಅದೆಲ್ಲ ಬೇಗ ಟಕ್ ಟಕ್ ಅಂತ ಸ್ಪ್ರೆಡ್ ಆಗುತ್ತೆ ಇದಕ್ಕೆ, ಓಕೆನಾ. ಸೊ ಬೇರೆ ನಾಯಿಗಳಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ತುಂಬ ಅಂದರೆ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಅದರಿಂದ 3 ತಿಂಗಳು ವೆಯ್ಟ್ ಮಾಡಿ ಕರ್ಕೊಂಡೋದ್ರು ಏನೂ ಆಗೋಲ್ಲ, ನಾಯಿಗಳು ಆರಾಮಾಗಿರ್ತವೆ, ಓಕೆನಾ. ಸೊ ಅದರಿಂದ ನಾನು ಅಷ್ಟೇ, ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಕರ್ಕೊಂಡು ಹೋಗ್ತಾ ಇಲ್ಲ ಹೊರಗಡೆಗೆ. ಸೊ ಈಗ ಬೈಟ್ ಮಾಡ್ತಾ ಇದ್ದಾವೆ ನಾಯಿಗಳು. ಸೊ ಈ ಥರ ನೋಡಿ ಪಪ್ಪೀಸು ಈ ಥರ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ಕೊತಾವೆ. ಸೊ ಅವಾಗ ನೀವೇನು ಮಾಡಬೇಕಂದ್ರೆ ಎತ್ತೈತೆ ಮುಖ ಮುಖ್ಯ ಹೊಡೆಯೋದಲ್ಲ. ಸೊ ಅದಕ್ಕೆ ಇನ್ನು ನೋಡಿ ಈ ಥರ ಆವಾಸ್ ಕೊಡಬೇಕು, ಹೇಯ್ ಹೇಯ್ ನೋಡಿದ್ರ ಕಚ್ತಾ ಇದ್ದಿದ್ದು ನಾಯಿ ನೆಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಓಕೆನಾ. ಸೊ ಯಾವತ್ತೇ ಆಗಲಿ ನಾಯಿಗೆ ಹೊಡಿಬಾರ್ದು ಗೈಸ್, ಓಕೆನಾ. ಸೊ ಅದೊಂದು ನೀವು ಅರ್ಥ ಮಾಡ್ಕೊಳ್ಳಿ, ನಾಯಿಗಳಿಗೆ ಹೊಡಿಯೋಕೆ ಹೋಗ್ಬಾರ್ದು. ಸೊ ಹೊಡೆಯೋದ್ರಿಂದ ಏನಾಗ್ತವೆ ಅಂದರೆ ನಾಯಿಗಳು ಮಂದ ಆಗಿಬಿಡ್ತವೆ, ಎತ್ತುಗುರು ಇವನು ಒಂದು ಏಟು ಹೊಡಿತಾನೆ ಆಮೇಲೆ ಸುಮ್ಮನೆ ಆಗಿಬಿಡ್ತಾನೆ, ನನಗೇನೋ ನಾನು ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅದು ಅಣ್ಣ ಅವ್ನು ಸ್ಟಾರ್ಟ್ ಮಾಡ್ಕೊಂಡ ಆಮೇಲೆ, ಸರಿನಾ. ಸೊ ಅದಕ್ಕೆ ನಾನೇ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು ಅಂದರೆ ಅವಾಯ್ಸ್ ಕೊಡಿ, ಅಂದರೆ ಕಿರ್ಚಿ ಜೋರಾಗಿ ಕಿರ್ಚಿ ಅಂದರೆ ಅದಕ್ಕೆ ಒಂಥರ ಭಯ ಪಡೋ ಥರ ವಾಯ್ಸ್ ರೈಸ್ ಮಾಡಿ, ಹೇಯ್ ಏನಕ್ಕೆ ಆ ಥರ ಮಾಡ್ತಾ ಇದೆಯಾ, ಹಂಗೆಲ್ಲ ಜೋರು ಜೋರಾಗಿ ವಾಯ್ಸ್ ಮಾಡಿ, ಓಕೆನಾ. ಆವಾಗೇನಾಗುತ್ತೆ, ಸೊ ಇವನು ಮುಂಚೆ ಇದ್ದಿದ್ದ ಥರ ಇಲ್ಲ, ವಾಯ್ಸ್ ಹಿಂಗೆ ಮಾಡ್ತಾಯಿದ್ದಾನೆ, ಸೊ ನಾನು ಸ್ವಲ್ಪ ಸುಮ್ಮನೆ ಇರೋದೇ ಬೆಟ್ರು ಅಂತ ಎಲ್ಲ ಸುಮ್ಮನೆ ಆಗ್ತಾನೆ ಅವನೇ, ಓಕೆನಾ. ಸೊ ನಾನು ಅಷ್ಟೇ ಇವಾಗ ಆ ಥರ ವಾಯ್ಸ್ ಎಲ್ಲ ಮಾಡಿ ಬ್ರೂನಾಗೆ ಇದು ಕಲಿಸಿದ್ದೀನಿ, ಅಂದರೆ ಟ್ಯಾಂಕ್ಸ್ ಕೊಡೋದು, ಸೆಕೆಂಡ್ ಕೊಡೋದು ಕಲಿಸಿದ್ದೀನಿ. ಸೊ ಇವಾಗ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡ್ತೀನಿ, ಕೊಟ್ಟಿಲ್ಲ ಅಂದರೆ ಮನೆಗೆ ಕರ್ಕೊಂಡೋಗಿ ಮಾಡ್ತೀನಿ, ಓಕೆನಾ. ಬ್ರೂನೋ ಬ್ರೂನೋ ಸೆಕೆಂಡ್, ಏಯ್ ಏಯ್ ಬ್ರೂನೋ, ಅವನು ಇದರಲ್ಲಿದ್ದಾನೆ ಅಂದರೆ ಇಲ್ಲೇನೋ ಹುಡ್ಕೋದ್ರಲ್ಲಿದ್ದಾನೆ. ಬ್ರೂನೋ ಬ್ರೂನೋ ಸೆಕೆಂಡ್ ಸೆಕೆಂಡ್ ಬ್ರೂನೋ ಸೆಕೆಂಡ್, ಏಯ್ ನೋಡಿ ನೋಡಿ ಓಡ್ತಾ ಇದ್ದಾನೆ, ಅಲ್ಲಿ ಪಾರಿವಾಳ ಬಂತಲ್ಲ ಓಡ್ತಾ ಇದ್ದಾನೆ, ಸೆಕೆಂಡ್ ಅಂತ. ಇಲ್ಲ ಗೈಸ್, ಮನೇಲಿ ಹೋಗಿ ಮಾಡಬೇಕಷ್ಟೇ ಇದನ್ನ. ಹಾಂ ನೋಡಿ ಕಾಲೆದ್ದ ಅಲ್ವಾ. ಬ್ರೂನೋ ವೈಟ್ 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 ವೈಟ್, ಎಲ್ಲಿಗೆ ಸೆಕೆಂಡ್ ಕೊಟ್ಬಿಟ್ಟೋಗು, ಸೆಕೆಂಡ್ ಕೊಟ್ಬಿಟ್ಟೋಗು, ಸೆಕೆಂಡ್ 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 ಸೆಕೆಂಡ್, ಕೈ ಮೇಲೆ ನಿಂತ್ಕೊತಾ ಇದ್ದಾನೆ ಬ್ರೂನೋ. ಸೆಕೆಂಡ್ ಬ್ರೂನೋ ಸೆಕೆಂಡ್, ಏಯ್ ಸೆಕೆಂಡ್ ಕೊಟ್ಟ ಗೈಸ್ ನೋಡಿದ್ರಲ್ವಾ, ಇನ್ನು ಒಂದು ತಿಂಗಳು ನಾಯಿ, ಏಯ್ ಸೆಕೆಂಡ್ ಸೆಕೆಂಡ್ ಸೆಕೆಂಡ್, ಏಯ್ ಸೆಕೆಂಡ್ ಕೊಡು ಬ್ರೂನೋ. ಹಂಗೆ ಚಿಕ್ಕ ನಿಧಾನಕ್ಕೆ ಒಂದು ಏಟ್ ಹೊಡಿಬೇಕಷ್ಟೇ, ಅದಕ್ಕೆ ಭಯ ಪಡಿಸೋ ಥರ ಬ್ರೂನೋ. ಸಿಟ್ಟು ಬಂದೈತೆ ಬ್ರೂನೋಗೆ ಮಾತ್ರ ನನ್ನ ಮೇಲೆ, ಎವ್ವಿ ಅಂದರೆ ಎವ್ವಿ ಸಿಟ್ಟು ಬಂದೈತೆ ಗೈಸ್ ಬ್ರೂನೋಗೆ ನನ್ನ ಮೇಲಂತೂ, ಯಾಕಂದರೆ ಮನೇಲಿ ಎಲ್ಲರೂ ಮುದ್ದು ಮಾಡೋದೇ ಆಯಿತು. ಸೊ ಇವಾಗ ಏನಂದರೆ ಮನೇಲಿ ಒಬ್ಬರಾದ್ರೂ ಈ ಥರ ಭಯ ಪಡಿಸ್ಬೇಕು ನಾಯಿಗೆ, ಇಲ್ಲಾಂದರೆ ಯಾರಿಗೂ ಎದರಲ್ಲ ಅದು, ಎಲ್ಲರ ಹತ್ರ ಮುದ್ದು ಮಾಡಿಸ್ಕೊಂಡು ಇದಕ್ಕೆ ಮನಸ್ಸು ಬಂದಂಗೆ ಮಾಡುತ್ತೆ. ಸೊ ಅದನ್ನು ಮನೇಲಿ ಒಬ್ಬರು ಭಯ ಪಡಿಸೋರಿರಬೇಕು. ಸೊ ಅಮ್ಮ ಹತ್ರ ತುಂಬ ಕ್ಲೋಸ್ ಆಗಿರೋದ್ರಿಂದ ಅಮ್ಮಂಗೆ ಹೇಳಿಲ್ಲ ನಾನು ಆ ಥರ ಮಾಡಬೇಡ ಅಮ್ಮ ನೀನು ಅಂತ. ಸೊ ಅದಕ್ಕೋಸ್ಕರ ನಾನೇ ಬ್ರೂನೋಗೆ ಎದುರಿಸ್ತಾ ಇರೋದು ತುಂಬ, ಅಂದರೆ ಭಯ ಪಡಿಸ್ತಾರ ಜಾಸ್ತಿ ನಾನೇ ಈ ಥರ ವಾಯ್ಸ್ ರೈಸ್ ಮಾಡೋದು ಈ ಥರ. ಒಬ್ಬರಾದ್ರೂ ಒಬ್ರು ಕಲಿಸ್ಬೇಕಲ್ವ ಗೈಸ್, ನಾಯಿ ಅಂದಮೇಲೆ ಅದು ಡಿಸಿಪ್ಲಿನ್ ನಾಯಿ ಕಲಿಯಲ್ಲ, ಓಕೆನಾ. ಯಾವತ್ತೂ ನಾವು ಕಲಿಸ್ಬೇಕು. ಸೊ ಓಕೆನಾ, ಹಂಗೆ ಡಿಸಿಪ್ಲಿನ್ ಕಲಿಯೋದಾಗಿದ್ದರೆ ಬ್ರೀದಿ ನಾಯಿಗಳೆಲ್ಲ ಮಿಲ್ಟ್ರಿಗೆ ಹೋಗಿರ್ತಾಯಿದ್ವು. ಸೊ ಅದಕ್ಕೆ ನಾವೇ ಅದಕ್ಕೆ ಡಿಸಿಪ್ಲಿನ್ ಅನ್ನೋದನ್ನ ಕಲಿಸ್ಕೊಡ್ಬೇಕು, ಓಕೆನಾ. ಸೊ ಅದನ್ನೇ ಟ್ಯಾಂಕ್ಸ್ ಆಗಲಿ ಈ ಥರ ಬಾರ್ಕಿಂಗು ಅದೆಲ್ಲ ನಾನು ಇನ್ನೂ ಮುಂದೆ ಕಲಿಸಾಕಿದ್ದೀನಿ. ಸೊ ಇವಾಗ ನೋಡಿ 40 ಟೈಮ್ ಬೆಳಗ್ಗೆ ಟೈಮ್ ಕರೆಕ್ಟಾಗಿ ಕರ್ಕೊಂಬಂದರೆ ಇಲ್ಲಿ ಮುಚ್ಕೊಂಡು ಮಾಡುತ್ತೆ, ಆಮೇಲೆ ಮನೆ ಕರ್ಕೊಂಡು ಹೋಗ್ಬೋದು, ಓಕೆನಾ.
ಸೊ ಈ ರೀತಿ ನಾನು ಬ್ರೂನನ್ನ ಡೈಲಿ ಓಡಾಡ್ಸೋದು, ಟ್ಯಾಂಕ್ಸ್ ಕೊಡೋದು, ಅದೆಲ್ಲ ಟ್ರೈನಿಂಗು. ಸೊ ನೆಕ್ಸ್ಟ್ ಇನ್ನೂ ಬರುತ್ತೆ ಟ್ಯಾಂಕ್ಸ್ ಕೊಡೋ ಟ್ರೈನಿಂಗ್ ಬೇಕಂತಂದರೆ ಹೇಳಿ, ಶೇಕ್ ಹ್ಯಾಂಡ್ ಮಾಡಿಸೋ ಟ್ರೈನಿಂಗ್ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಅಂದರೆ ಟ್ರೈನಿಂಗ್ ಕೊಡ್ತೀನಿ. ಓಕೆನಾ? ಸೊ ಅದ್ರದ್ದು ವೀಡಿಯೋ ನಾನು ನಿಮ್ಗೆ ಸಪ್ರೇಟಾಗಿ ತಂದುಕೊಡ್ತೀನಿ. ಸೊ ಈ ವಿಡಿಯೋ ಹೆಂಗಿತ್ತು ಒಂದು ಕಮೆಂಟ್ ಹಾಕಿ. ಸೊ ತುಂಬ ಜನ ಲೆಂತಿ ವೀಡಿಯೋಸ್ ಕೇಳ್ತಾ ಇದ್ದೀರಾ, ಸೊ ಲೆಂತಿ ವೀಡಿಯೋಸ್ ನಾನು ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಆದರೆ 5-6 ನಿಮಿಷ ಗಂಟೆ ಬಿಡ್ತಾಯಿದ್ದೀನಿ. ಸೊ ಲೆಂತಿ ವೀಡಿಯೋಸು ಇನ್ನೂ ಬರುತ್ತೆ, ಮುಂದೆ ಬರುತ್ತೆ, ಅಂದರೆ ಇನ್ನೊಂದು 3 ತಿಂಗಳಾಗಬೇಕು. ಸೊ ಒಬ್ಬರು ನಾನು ಆಚೆ ಕರ್ಕೊಂಡು ಹೋಗೋದು, ಅದೆಲ್ಲ ಲೆಂತ್ ವೀಡಿಯೋ ಮಾಡಿ ಬಿಡ್ತೀರಿ. ಸೊ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಚಾನಲ್ಗೆ ಹೊಸ ಬರ್ತಾ ಇದ್ದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ. ಯಾವ್ದಾದ್ರು ವೀಡಿಯೋ ಬೇಕಾ ಅಂದರೆ ನಿಮ್ಗೆ ಯಾವುದಾದ್ರು ಪಾರಿ ಹೇಳೋದ್ ಬಗ್ಗೆ ಎಲ್ಲರೂ ಕೇಳ್ತೀರಾ, ಗೊತ್ತು ನನಗೆ, ಗೊತ್ತೇ ಇರೋದು. ಸೊ ಇನ್ನು ಪೆಟ್ ಲವರ್ಸ್ಗೆ ಅಂದರೆ ಯಾವ್ದಾದ್ರು ವೀಡಿಯೋ ನಿಮ್ಗೆ ಮಿಸ್ಸಿಂಗ್ ಆಗಿದ್ರೆ ವೀಡಿಯೋನ ಕೇಳಿ ಏನೋ ಅನ್ಕೊಬೇಡಿ. ಸೊ ಸಿಗೋಣ ಗೈಸ್ ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ. ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.